ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ನಾಡೋಜ ಪಾಟೀಲ್ ಪುಟ್ಟಪ್ಪನವರು ಇದೀಗ ಉತ್ತರ ಕರ್ನಾಟಕದ ಜನತೆಗೆ ಕರೆ ಕೊಟ್ಟಿದ್ದಾರೆ. ಪ್ರತ್ಯೇಕ ಉತ್ತರ ಕರ್ನಾಟಕ ಹೋರಾಟದಿಂದ ಏನು ಪ್ರಯೋಜನ ಇಲ್ಲ ಅಂತ ಪಾಪು ಸನ್ಮಾನ್ಯ ನಾಡೋಜ ಪಾಟೀಲ್ ಪುಟ್ಟಪ್ಪನವರು ಈ ಮೂಲಕ ಆ ಭಾಗದ ಶಾಸಕರು, ಜನಪ್ರತಿನಿಧಿಗಳು, ಸಂಸದರು ಯಾರಿದ್ದಾರೆ ಆಯ್ಕೆ ಆಗ್ತಾರೆ ನಿಜ, ಆದರೆ ಅವರು ವೈಯಕ್ತಿಕ ಹಿತಾಸಕ್ತಿಯೇ ಮುಖ್ಯ ಅವರಿಗೆ. ಅವ್ರು ಏನು ಕೆಲಸ ಮಾಡಿಲ್ಲ, ಯಾರು ಮಾಡಿಲ್ಲ ಅವ್ರಿಗೆ ಓಟ್ ಹಾಕಬೇಡಿ ನೀವು ಅಂತ ಬಹುಶಃ ಮುಂಬರುವಂಥ ಲೋಕಸಭಾ ಚುನಾವಣೆ ಉತ್ತರ ಕರ್ನಾಟಕ ಭಾಗದ ಆ ಎಲ್ಲ ಜನಪ್ರತಿನಿಧಿಗಳಿಗೆ ತಮ್ಮ ಮಾತಿನ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ ಸನ್ಮಾನ್ಯ ಶ್ರೀ ಹೋರಾಟಗಾರ ನಾಡೋಜ ಪಾಟೀಲ್ ಪುಟ್ಟಪ್ಪನವರು. ಉತ್ತರ ಕರ್ನಾಟಕದ ಶಾಸಕರ ಸಭೆಯನ್ನು ನಾವಿಲ್ಲಿ ಕರೆದೇವೆ. ಎಲ್ಲರೂ ಸೇರಲಿ ಸೇರದೇ ಇರಲಿ, ಉತ್ತರ ಕರ್ನಾಟಕದವರು ಯಾರಿಗೆ ನೋವಾಗಿದೆ ಅವ್ರು ಸೇರಬೇಕಲ್ಲ, ಅವ್ರನ್ನ ಕರಿತೇವೆ, ಮುಖ್ಯಮಂತ್ರಿಗಳನ್ನು ಕರಿತೇವೆ. ನೀವು ಕನ್ವಿನ್ಸ್ ಮಾಡಿಕೊಡ್ರಿ, ನಾವು ಯಾವುದೇ ಅನ್ಯಾಯವನ್ನು ನಾವು ಮಾಡಿಲ್ಲ ಅಂತೇಳಿ ಇಲ್ಲೇ ಧಾರವಾಡದಲ್ಲೇ ಕರಿತೇವೆ. ಒಂದು ತಿಂಗಳ ಅವಧಿಯೊಳಗೆ ಈ ಸಭೆ ಧಾರವಾಡದಲ್ಲಿ ಆಗಬೇಕು ಅಂತ ನಾವು ಒತ್ತಡ ತರ್ತೇವೆ, ಮಾಡಲೇ ಮಾಡ್ತೇವೆ. ಸಿ ಎಂ, ನಾವು ಸಿ ಎಂ ಅಲ್ಲಿ ಚೀಫ್ ಮಿನಿಸ್ಟರ್ ಅವ್ರಿಗೆ ಬರೀತೀವಿ. ಏನಂತ ಬರೀತೀರಿ? ನನಗೆ ಏನು ಬರೆಯೋ ಸಾಮರ್ಥ್ಯ ಇದೆ ಅದನ್ನು ಉಪಯೋಗಿಸಿ ಬರೀತೀನಿ. ನಾನು ಹೇಳಿದ್ನಲ್ಲಿ ನಿಮಗೆ, ಒಂದು 100 ಜನ ಸದಸ್ಯರಿದ್ದಾರೆ, ಅವರೇ ಏನು ಮಾಡ್ತಾ ಇಲ್ಲ, ಸುಮ್ಮನೆ ಇದು ಕರೆ ಕೊಟ್ಟರೆ ಇದಕ್ಕೇನು ಅರ್ಥ ಇದೆ? ಇಲ್ಲ ಇಲ್ಲ, ಯಾರು ಕರೆ ಕೊಡ್ತಾ ಇಲ್ಲ. ಎಲ್ಲಿ ಕರೆ ಕೊಡ್ತಾ ಇದ್ದಾರೆ? ಈಗ 100 ಜನ ಕೊಟ್ಟಾರ್ರಿ, ಅದು ಆಗ್ತದೇನು ಅಂತ ಕೇಳ್ತೇನೆ. ಅಲ್ಲ, ಅದು ಸುಳ್ಳು, ಅದು ಸರಿ. ಏನು ಮಾಡ್ತೀರಿ? ನಿಮ್ಮ 100 ಜನ ಶಾಸಕರಿದ್ದೀರಿ, ನಿಮ್ಮ ಪರವಾಗಿ ಮಾತಾಡೋರು ಒಬ್ಬರೂ ಇಲ್ಲ. ಶಾಸಕರಿಗೆ ಏನು ಸಲಹೆ ಕೊಡ್ತೀರಿ ಸರ್ ನೀವು? ಅಲ್ಲಿ ಸಲಹೆ ಅಂದರೆ, ಅವರು ಮೊದಲು ಇಂಗ್ಲೆಂಡ್ ನೋಡಬೇಕು, ಆಸ್ಟ್ರೇಲಿಯಾ ನೋಡಬೇಕು, ಈ ಹವ್ಯಾಸ ಬೀಳಲಿ, ಮೊದಲು ಕರ್ನಾಟಕ ನೋಡಲಿ ಎಷ್ಟಿದೆ ಅನ್ನೋದು ಅವ್ರ ಕಲ್ಪನೆಗೆ ಬರ್ತದೆ. ಕರ್ನಾಟಕನೇ ನೋಡಿಲ್ಲ ಎಷ್ಟೋ ಮಂದಿ, ಎಷ್ಟೋ ಮಂದಿ ಮಂತ್ರಿಗಳಾಗಿದ್ದಾರೆ, ಅವರು ಉತ್ತರ ಕರ್ನಾಟಕಕ್ಕೆ ಬಂದೇ ಇಲ್ಲ. ಈಗ ನೋಡಿರಿ, ಸಿನಿಮಾ ನಟರು ಒಬ್ಬರಾದರು, ಅವರಿಗೆ ವೈದ್ಯಕೀಯ ಸೇವೆ ಬೇಕಾಯಿತು, ಸಿಂಗಾಪುರಕ್ಕೆ ಹೋದರು, 3 ಕೋಟಿ ರೂಪಾಯಿ ಖರ್ಚಾಯಿತು. ಏನಿದು ಇದೇನು, ಕರ್ನಾಟಕ ಕಟ್ಟೋದ, ರಾಜ್ಯ ಕಟ್ಟೋದ? ಅವರನ್ನು ಕರ್ನಾಟಕ ನೋಡಿಲ್ಲ, ಅವ್ರನ್ನ ಜನರು ನೋಡಿಲ್ಲ, ಈ ಸ್ಥಿತಿ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಸರ್ಕಾರದವರು ತಮ್ಮ ಶಾಸಕರಿಗೆ ಏನಾದರೂ ಉಪಕಾರ ಮಾಡಬೇಕು ಅನ್ನೋದ, ಕರ್ನಾಟಕವನ್ನು ಅವ್ರಿಗೆ ತೋರಿಸಿಕೊಂಡು ಬರಲಿ, ಕರ್ನಾಟಕದ ಬಗ್ಗೆ ಅವರಲ್ಲಿ ಆಸಕ್ತಿ ಮೂಡಲಿ. ಆದರೆ ಏನೂ ಇಲ್ಲ, ಉತ್ತರ ಕರ್ನಾಟಕ ಶಾಸಕರು ಕೂಡ ಆ ಶಾಸಕರ ಭಾಗವಾಗಿದ್ದಾರೆ, ಅವರು ಕೂಡ ಜನ